ಮಲೆನಾಡು ಚಿಕ್ಕಮಗಳೂರು ಜಿಲ್ಲೆಯ ಬಯಲುಸೀಮೆ ಭಾಗಕ್ಕೆ ನಿರ್ಮಿಸುವ ಕರಗಡ ನೀರಾವರಿ ಯೋಜನೆ ಕಳೆದ 10 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆಯಾದರೂ ಕಾಲುವೆಯಲ್ಲಿ ಹನಿ ನೀರು ಹರಿಯದೆ ರೈತರು ನಿರಾಸೆಯನ್ನ ಅನುಭವಿಸುವಂತಾಗಿದೆ. ಈ ಯೋಜನೆಯನ್ನ ಮುಂದಿಟ್ಟುಕೊಂಡು ಜಿಲ್ಲೆಯಲ್ಲಿ 3 ರಾಜಕೀಯ ಪಕ್ಷಗಳು ಕಳೆದ 10 ವರ್ಷಗಳಿಂದ ವೋಟ್ ಬ್ಯಾಂಕ್ ರಾಜಕಾರಣವನ್ನ ಮಾಡ್ತಾ ಇದ್ದು ಈ ಯೋಜನೆ ಮಾತ್ರ ಇನ್ನೂ ಮುಗ್ದಿಲ್ಲ. ಆದರೆ ಈಗ ಕರಗಡ ನೀರಾವರಿ ಯೋಜನೆಯಲ್ಲಿ ಅವ್ಯವಹಾರ ಆಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು, ಈ ಕುರಿತು ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಕಾಲುವೆಯ ಸನಿಹದಿಂದ ಶಾಸಕ ಸಿಟಿ ರವಿ ಜೊತೆ ನಡೆಸಿರುವಂತಹ ಚಿಟ್ ಚಾಟ್ ಇಲ್ಲಿದೆ. ಮಲೆನಾಡು ಚಿಕ್ಕಮಗಳೂರು ಜಿಲ್ಲೆಯ ಬಯಲುಸೀಮೆಗೆ ನೀರುಣಿಸುವಂತಹ ಯೋಜನೆ ಕರಗಡ ನೀರಾವರಿ ಯೋಜನೆ ಕಳೆದ 10 ವರ್ಷಗಳಿಂದ ಏನು ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು. ಕಳೆದ 10 ವರ್ಷಗಳಿಂದ ಸಹ ಕಾಮಗಾರಿ ಪದೇ ಪದೇ ನಡೀತಾ ಇರತಕ್ಕಂಥದ್ದು. 1.5 ಕೋಟಿಯಿಂದ ಪ್ರಾರಂಭವಾದ ಕಾಮಗಾರಿ ಇವತ್ತು 17 ಕೋಟಿಗೆ ಬಂದಿರತಕ್ಕಂಥದ್ದು. ಜಿಲ್ಲೆಯ 3 ಪಕ್ಷಗಳು ಸಹ ಈ ಯೋಜನೆಯ ಹಿಂದೆ ಬಿದ್ದು ಏನು ತಮ್ಮ ಅಧಿಕಾರವನ್ನು ಪಡೆದುಕೊಂಡಿರತಕ್ಕಂಥದ್ದು ಸಾಕಷ್ಟು ಜನ. ಏನಪ್ಪಾ ಅಂತಂದರೆ ಪ್ರಮುಖವಾಗಿ ಏನು ಬಯಲುಸೀಮೆ ಭಾಗವಾದಂತಹ ಬೆಳವಾಡಿ ಕಳಸಾಪುರ ಭಾಗಕ್ಕೆ ನೀರನ್ನು ನೀಡಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ಪ್ರಾರಂಭವಾಗಿತ್ತು. ಆದರೆ ಕಳೆದ 1 ದಶಕಗಳಿಂದ ಈ ಯೋಜನೆ ನನಗೆ ಬಿದ್ದಿರತಕ್ಕಂಥದ್ದು. ಇವತ್ತು ಏನು ಏನು ಪಂಪ್ ಸೆಟ್ನ ಇಟ್ಟು ನೀರನ್ನು ಏನು ಕೆರೆಗೆ ಸರಬರಾಜು ಮಾಡಲಾಗ್ತಾ ಇದೆ. ಒಟ್ಟಾರೆ ಜಿಲ್ಲೆಯಲ್ಲಿ ಏನೆಲ್ಲ ಸಮಸ್ಯೆ ಆಗಿತ್ತು, ಈ ಯೋಜನೆಗೆ ಎಷ್ಟು ಹಣ ಬಿಡುಗಡೆ ಆಗಿತ್ತು ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಸ್ಥಳೀಯ ಶಾಸಕರಾದ ಸಿ ಟಿ ರವಿ ಇದ್ದಾರೆ, ಅವ್ರನ್ನೇ ಕೇಳೋಣ. ಸರ್, ಈಗ ಕಳೆದ 8 ವರ್ಷದ ಹಿಂದೆ ಯೋಜನೆ ಪ್ರಾರಂಭಿಸಿತು, ಯಾಕೆ ನೆನೆಗುದಿಗೆ ಬಿದ್ದಿದೆ ಸರ್? ಇದು 2009 ಮಾರ್ಚ್ ತಿಂಗಳಲ್ಲಿ ಯೋಜನೆಗೆ ಅಗ್ರಿಮೆಂಟ್ ಆಗಿದ್ದು, ಟೆಂಡರ್ ಕರೆದ ಅಗ್ರಿಮೆಂಟು. 2008 ಜೂನ್ನಲ್ಲಿ ಟೆಕ್ನಿಕಲ್ ಸ್ಯಾಂಕ್ಷನ್ ಸಿಕ್ತು, ಆಗಸ್ಟ್ನಲ್ಲಿ ಟೆಂಡರ್ ಕರೆದ್ರು. ಆಮೇಲೆ ವರ್ಕ್ ಆರ್ಡರ್ ಇಶ್ಯೂ ಆಗಿದ್ದು 2009 ಮಾರ್ಚ್ನಲ್ಲಿ ವರ್ಕ್ ಆರ್ಡರ್ ಇಶ್ಯೂ ಆಗಿದ್ದು. ಆರಂಭಿಕ ವೆಚ್ಚ 1.5 ಕೋಟಿ, ಆಮೇಲೆ ಟೆಂಡರ್ ಅಮೌಂಟ್ ಪ್ರೀಮಿಯಂ ಅಮೌಂಟು ಸೇರಿ 4.40 ಕೋಟಿ ಟೆಂಡರ್ ಪ್ರೀಮಿಯಂ ಅಮೌಂಟು ಸೇರಿ. ನಾನು ಕ್ಯಾಬಿನೆಟ್ನಲ್ಲಿ 2 ಸರಿ ವರ್ಕ್ ಸ್ಲಿಪ್ಪನ್ನು ಹೇಗೆ ಅಪ್ರೂವಲ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಭಾಳ ಜನರಿಗೆ ಸಂಶಯ ಇದೆ, ಅವ್ಯವಹಾರ ಆಗಿರಬೇಕು ಅನ್ನುವಂಥ ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಸಮಗ್ರ ತನಿಖೆ ಆಗಬೇಕು ಅಂತೇಳಿ ಅದನ್ನು ಒತ್ತಾಯಿಸ್ತಾ ಇದ್ದೀವಿ. ಸರ್, ಈಗ ಒಟ್ಟಾರೆ ಇನ್ನೆಷ್ಟು ದಿನದಲ್ಲಿ ಭಾಗಕ್ಕೆ ನೀರು ಕೊಡ್ತೀರಿ, ಕೆರೆಗಳು ತುಂಬಿಸುವಂಥ? ಯಾಕೆಂದರೆ ಸಾಕಷ್ಟು ಬರಗಾಲ ಇದೆ ಇವತ್ತಿಗೂ ಸಹ, ಇನ್ನೆಷ್ಟು ದಿನಗಳಲ್ಲಿ ನೀರು ಕೆರೆಗಳಿಗೆ ತುಂಬಿಸುವಂಥ ಯೋಜನೆ ಆಗುತ್ತೆ? ನೋಡಿ, ಕಳೆದ ವರ್ಷ ಜನವರಿನಲ್ಲಿ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಿದ್ದೆ. ಅವ್ರ ವರ್ಕ್ ಕಂಪ್ಲೀಟ್ ಆಗಿದೆ, ಮಳೆ ಬಂದರೆ ನೀರು ಹರಿಯುತ್ತೆ ಅಂತ ಟಿ ಬಿ ಜಯಚಂದ್ರ ಸಚಿವರು ಅವರು ವರ್ಕ್ ಕಂಪ್ಲೀಟ್ ಆಗೋಗಿದೆ, ಸಿ ಬಿ ಎಲ್ ವರ್ಗೂ ಕಂಪ್ಲೀಟ್ ಆಗಿದೆ, ಮಳೆ ಬಂದರೆ ನೀರು ಹರಿಯುತ್ತೆ ಅಂತ ಹೇಳಿದ್ದಾರೆ. ಈಗ ಅವರು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ಕೊಟ್ಟಿದ್ದಾರೆ, ಅವ್ರು ಈ ಕ್ಯಾಬಿನೆಟ್ಟಲ್ಲಿ ಇಲ್ಲ. ಆದರೆ ಈಗಿರುವಂಥ ಸಂಪುಟ ಈಗ ಆಗಿರೋ ವರ್ಕಿಗೆ ವರ್ಕ್ ಸ್ಲಿಪ್ ಮಾಡ್ತಾ ಇದೆ. ಸರ್, ಕಾಮಗಾರಿಯಲ್ಲಿ ಸಾಕಷ್ಟು ಲೋಪ ಆಗಿದೆ ಮತ್ತು ಸಾಕಷ್ಟು ಅವ್ಯವಹಾರ ಆಗಿದೆ ಅನ್ನೋ ಆರೋಪ ಸಹ ಕೇಳಿ ಬರ್ತೀವಿ. ಏನು ಅವ್ಯವಹಾರ ಆಗಿದೆ ಸರ್? ಅಲ್ಲ, ನಮಗೇನಂದರೆ ಆರಂಭಿಕ ವೆಚ್ಚ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಾಗೋದಕ್ಕೆ ಕಾರಣ ಏನು? ಒಂದು ಸರಿ ಏನೋ ಟೆಕ್ನಿಕಲಿ ಗೊತ್ತಿರಲಿಲ್ಲ, ವರ್ಕ್ ಸ್ಲಿಪ್ ಜಾಸ್ತಿ ಆಯಿತು ಅನ್ನೋದು ಒಪ್ಪುವುದಾಗಿರೋ ಮಾತು. ಆದರೆ 2ನೇ ಸರಿ ಮತ್ತೆ ವರ್ಕ್ ಸ್ಲಿಪ್ ಮಾಡೋದಕ್ಕೆ ಹಿನ್ನೆಲೆ ಏನು? ಈಗೇನು ಹೇಳಿದ್ದಾರೆ ಮುಖ್ಯಮಂತ್ರಿಗಳು, ಹಣ ಬಿಡುಗಡೆ ಮಾಡಿ ಆಮೇಲೆ ತನಿಖೆ ನಡೆಸಿ ಅಂತ ಹೇಳಿದ್ದಾರೆ. ನಾನು ಸ್ವಲ್ಪ ಅದನ್ನು ತಿರುವುಮುರು ಮಾಡೋಕ್ಕೆ ವಿನಂತಿ ಮಾಡ್ತೀನಿ. ಇದು ಶಾಸಕ ಸಿ ಟಿ ರವಿಯವರ ಮಾತು. ಯಾಕಪ್ಪ ಅಂತಂದರೆ ಕಳೆದ 10 ವರ್ಷಗಳಿಂದ ಈ ಯೋಜನೆ ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು. ಒಟ್ಟಾರೆ ಬಯಲುಸೀಮೆಯ ಜನ ಇವತ್ತಿಗೂ ಸಹ ಈ ನೀರನ್ನು ಕಾದು ಕುಳಿತಿರ್ತಕ್ಕಂಥದ್ದು. ಆದರೆ ಏನು ಜಿಲ್ಲೆಯಲ್ಲಿ ಅಧಿಕಾರಕ್ಕೆ ಬಂದಂತಹ ಮತ್ತು ರಾಜಕೀಯನ ಮಾಡ್ತಾ ಇರತಕ್ಕಂಥ 3 ಪಕ್ಷಗಳು ಸಹ ಈ ಯೋಜನೆಯ ಹಿಂದೆ ಬಿದ್ದಿರತಕ್ಕಂಥವು ಸುಳ್ಳಲ್ಲ. ಇನ್ನಾದರೂ ಇಲ್ಲಿನ ಜನತೆಗೆ ನೀರನ್ನು ಒದಗಿಸುವಂಥ ಕೆಲಸ ಸರ್ಕಾರದಿಂದ ಆಗಬೇಕು ಅನ್ನೋದು ನಮ್ಮ ಆಶಯ. ಕ್ಯಾಮರಾಮನ್ ರೇಣುಕುಮಾರ್ ಜೊತೆ ಚೇತನ್ ಬೇಲೇನಹಳ್ಳಿ, ಸುದ್ದಿ ಟಿವಿ, ಚಿಕ್ಕಮಗಳೂರು.